हाय एवरीवन वेलकम बैक टू माय यूट्यूब चैनल एल्ला विद्यार्थिगळिगे इवत्तिन वीडियो अपडेट के स्वागत आ वीडियो ओंदु अपडेट बंदिदे अपडेट बग्गे तिळिसिकोड्तेने यारु नम्म चानल फस्ट टाइम नोड्तिरोदे बिडि सब्सक्राइब मडि सब्सक्राइब आगि वीडियो चानल लाइक ना माडि इल्ली एनु हेळ्तिदारे अंद्रे मुख्यमंत्री रैत विद्यानिधि स्कालर्शिप निमगे गोत्तिरो हागे मुख्यमंत्री विद्यानिधि रैत निधि स्कालर्शिप बर्तिदे फाइनल यू टी स्टूडेंट्सगळिगे फॉर मेन्स हुडुगरिगे 10,000 बर्तिदे ಮಹಿಳೆಯರಿಗೆ 11,000 ಸ್ಕಾಲರ್ಶಿಪ್ ಬರ್ತದೆ ಫಾರ್ ಬ್ಯೂಟಿ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಎಸ್ಸಿ ಎಷ್ಟು ಒ ಬಿ ಸಿ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಅನುಷ್ಠಾನ ಕೊಡೋ ಬಗ್ಗೆ ವಿ ಟಿ ಅವರು ಅಧಿಕೃತ ಆದೇಶ ಮಾಡಿಸಿದ್ದಾರೆ. ಇಲ್ಲಿ ನಿಮ್ಗೆ ಏನು ಹೇಳಿದ್ದಾರೆ ಅಂದರೆ ನಮ್ಮನೆ ಕಾಲೇಜು ಶೈಕ್ಷಣಿಕ ಪದವಿ ಕೋರ್ಸ್ ಸೆಮಿಸ್ಟರ್ ವರ್ಷ ಪ್ರವೇಶ ಪಡೆದಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಪ್ರವೇಶ ಪಡೆದಿರೋ ವಿದ್ಯಾರ್ಥಿಗಳ ಪೈಕಿ ರೈತ ಕುಟುಂಬಕ್ಕೆ ಸೇರಿದ ವಿದ್ಯಾರ್ಥಿಗಳ ಸಂಖ್ಯೆ, ಮುಖ್ಯಮಂತ್ರಿ ರೈತ ನಿಧಿ ಶಿಷ್ಯವೇತನಕ್ಕೆ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ, ಇತರ ಶಿಷ್ಯವೇತನ ಅನ್ನು ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ, ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ನೀವು ಕೊಡಬೇಕು ಅಂತೇಳಿ ಕಾಲೇಜು ಪ್ರಾಂಶುಪಾಲರಿಗೆ ಕೇಳಿದ್ದಾರೆ. ಇಲ್ಲಿ ನಿಮ್ಗೆ ಏನು ಹೇಳಿದಾರೆ ಅಂದರೆ ಕಾಲೇಜು ಪ್ರಾಂಶುಪಾಲರೇ ಇದಕ್ಕೆ ಜವಾಬ್ದಾರಿಗಳು, ಅವರು ಕೂಡ ಎಲ್ಲ ರೀತಿ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಹೇಳಬೇಕು ಅಂತೇಳಿ ಮಾಡಬೇಕಾಗುತ್ತೆ, ಮತ್ತು ದೃಢೀಕರಣ ಪತ್ರ ಕೂಡ ಸಲ್ಲಿಸಬೇಕಾಗುತ್ತೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಊರು ಸರ್ ವಿ ಟಿ ಅವರು ಸರ್ಕಾರದ ಉದ್ದೇಶ ಅಂದರೆ ಯಾವುದೇ ರೀತಿ ವಿದ್ಯಾರ್ಥಿಗಳು ವಂಚನೆ ಆಗಬಾರ್ದು, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಸ್ ಯೂಶ್ವಲ್ ನೀವು ಇದಕ್ಕೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್, ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಸಾಕು, ನಿಮಗೆ ಆರಾಮಾಗಿ ಸ್ಕಾಲರ್ಶಿಪ್ ಬರ್ತದೆ. ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ನ ಎಸ್ ಎಸ್ ಪಿ ಅಪ್ಲೈ ಮಾಡಬೇಕಾದ್ರೆ ಕರೆಕ್ಟಾಗಿ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡನ್ನು ಕೊಡಬೇಕಾಗುತ್ತೆ. ಅಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದರೆ ನಿಮಗೆ ಬರೋದಿಲ್ಲ. ಅಲ್ಲಿ ತಂದೆ ತಾಯಿ ಆಧಾರ್ ಕಾರ್ಡ್ ಕರೆಕ್ಟಾಗಿ ಕೊಟ್ಟು ಆದಮೇಲೆ ನಂತರ ಬಂದುಬಿಟ್ಟು ನಿಮ್ಮ ತಂದೆ ತಾಯಿ ಹತ್ರ ಜಮೀನು ಇದ್ದರೆ ಅಥವಾ ನಿಮ್ಮ ತಂದೆ ತಾಯಿ ಹತ್ರ ಜಮೀನು ಇದ್ದು ಪಹಣಿ ಇದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. ಪಹಣಿ ಇದ್ದು ನೇರವಾಗಿ ನಿಮ್ಮ ಖಾತೆಗೆ ಸ್ಕಾಲರ್ಶಿಪ್ ಕೂಡ ಬರ್ತದೆ, ನಿಮಗೆ ಗೊತ್ತು. ಇನ್ ಕೇಸ್ ನಿಮ್ಮ ತಂದೆ ತಾಯಿ ಹತ್ರ ಪಹಣಿ ಇದ್ದರೂ ಕೂಡ ಇನ್ನೂ ಕೂಡ ಸ್ಕಾಲರ್ಶಿಪ್ ಬರಲಿಲ್ಲ ಅಂದರೆ ನೀವು ಎಸ್ ಎಸ್ ಪಿ ವೆಬ್ಸೈಟಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಬೋದು, ಎಸ್ ಎಸ್ ಪಿ ಅಧಿಕೃತ ವೆಬ್ಸೈಟಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಬೋದು. ಅಲ್ಲಿ ನೀವು ಹೋಗಿ ಸ್ಟೇಟಸ್ನ ಚೆಕ್ ಮಾಡ್ಬೋದು, ಅಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ಏನಾದರೂ ಬರ್ತದೆ ಅಂತ. ಇನ್ ಕೇಸ್ ನಿಮ್ಮ ಹತ್ರ ಎಲ್ಲ ಇದ್ಬಿಟ್ಟು ಏನು ಶೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಕೃಷಿ ಇಲಾಖೆಗೆ ಹೋಗಿ ಭೇಟಿ ನೀಡಬೇಕಾಗುತ್ತೆ. ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲಾ ಕೃಷಿ ಇಲಾಖೆಗೆ ಹೋಗಿ ಭೇಟಿ ನೀಡಿ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಬಂದ್ಬಿಟ್ಟು ಕೃಷಿ ಇಲಾಖೆ ಅಂಡರ್ ಬರ್ತದೆ, ಇದಕ್ಕೂ ಮೇನ್ ಎಸ್ ಎಸ್ ಪಿ ಅದು ಸಂಬಂಧಿಲ್ಲ. ಇದು ಬಂದು ಕೃಷಿ ಇಲಾಖೆ ಅಂಡರ್ ಬರ್ತದೆ, ಜಸ್ಟ್ ಬಂದ್ಬಿಟ್ಟು ಲಿಂಕ್ ಆಗಿರ್ತದೆ ಮಾತ್ರ, ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಇದ್ದರೆ ಲಿಂಕ್ ಆಗಿರ್ತದೆ. ಇದು ಕಂಪ್ಲೀಟ್ ಬಂದ್ಬಿಟ್ಟು ಕೃಷಿ ಇಲಾಖೆ ಸ್ಕಾಲರ್ಶಿಪ್ ನಮಗೆ ಬರ್ತದೆ. ಇನ್ ಕೇಸ್ ನೀವು ಏನಾದರೂ ಪ್ರಾಬ್ಲಮ್ ಅನುಭವಿಸಿದರೆ ಹೋಗಿ ಭೇಟಿ ನೀಡಿ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇದು ಇವತ್ತಿನ ವೀಡಿಯೋ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.